ಕಾದರ ಮಾಡಿ ಕಲಹವನ್ನು ಇಟ್ಟು ಕಣ್ಣೀಲಿ ನೋಡಬೇಕು ಎಂಬ ಕುತೂಹಲವೂ ಬಹಳ ದಿನಗಳಿಂದ ನನ್ನನ್ನು ಬಾಧಿಸುತ್ತಿರುವುದು. ಎನ್ನಗೆ ಕಲಹಗಳೇ ಭೋಜನ ಶಾಲೆಗಳ ಆಗಿದೆ, ವಿರಸಗಳೇ ದಾಹವಾಗಿ ವರವನ್ನು ಪಡೆದು ಸೃಷ್ಟಿಯಲ್ಲಿ ಎಷ್ಟು ಜನ ಹುಡುಕಿದರೆ ಧರ್ಮದ ಜಗಳಕ್ಕೆ ಆಸ್ಪದವೇ ದೊರೆಯಲಿಲ್ಲ. ನಾನು ಈ ಉದ್ಯೋಗದಲ್ಲಿ ಇರಲು ಸಹಿಸಲಾರದಿರುವ ಮತಿ ಏನರು ಮೂರ್ಖರು ಮತ್ತು ಕಂಡ ಕಂಡವರು ನನ್ನನ್ನು ಚಾಡಿಕೋರನಂತ ಅಂದುಕೊಳ್ಳುವರು. ಕಲಹ ಭೋಜನಂತಲೂ ಬಹುಮಾನದ ಬಿರುದಾವಳಿಗಳಿಂದ ಜರಿಯುವರು. ಅಯ್ಯೋ ಪಾಪ ಪಾಪ ಪಾಪ, ಕತ್ತಿಗೆ ಕತ್ತಿಗೆ ಏನು ಗೊತ್ತು, ಹತ್ತಿ ಬೀಜದ ರಸ ಎಂಬ ಗಾದಿಯ ಮಾತಿನಂತೆ ಮಂಗರಾದ ತಿಳಗೇಡು ಜನರಿಗೆ ನನ್ನ ವಿಷಯವೇನು ಗೊತ್ತು. ಇರಲಿ ಇರಲಿ, ಒಳ್ಳೇದು, ಜನರು ನನ್ನನ್ನು ಏನಾದರೂ ಅಂದಕೊಳ್ಳಲಿ, ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ. ನಾರಾಯಣ ನಾರಾಯಣ ಗೋವಿಂದ ಗರುಡಧ್ವಜ. ಎಲ್ಲ ಸಾರಥಿ ಸ್ವಾಮಿ ಮಹದನ್ಮತ್ತರಾಗಿ ಗರ್ವ ಪಟ್ಟವರಿಗೆ ತಕ್ಕ ಗರ್ವ ಭಂಗ ಮಾಡಿಸಲು ಹನ್ನರಿಂದ ಕಲಹ ಕೀಡು ಮಾಡಿಸಿ ಪ್ರಾಯಚಿತ್ತ ಪಡಿಸುವುದೇ ನನಗೆ ಕಲಹ ಭೋಜನವು. ಅದೇ ಬದುಕಲಪ್ಪ ನಮ್ಮದು ಎನ್ನಗೆ ಉದ್ಯೋಗವು. ಕಲಾ ಸಾರಥಿ ಸ್ವಾಮಿ ಎನ್ನಗೆ ಉದ್ಯೋಗವು ಇದು ಅಲ್ಲದೆ ಜಗನ್ನಾಟಕ ಸೂತ್ರಧಾರನಾದ ಪರಮಾತ್ಮನ ಸೃಷ್ಟಿ ಎಂಬ ನಾಟಕದಲ್ಲಿ ನಾನೊಬ್ಬ ಪಾತ್ರಧಾರನಾದವನಷ್ಟೇ. ನೀಲ ಮಾನಸ ವಿಗ್ರಹ ಮನೋಭಾವಕ್ಕೆ ಅನುಸಾರವಾಗಿ ಈ ಕಾರ್ಯಗಳೆಲ್ಲ ಮಾಡುತ್ತಾ ಲೋಕ ಕಲ್ಯಾಣಾರ್ಥವಾಗಿ ನಟಿಸುತ್ತಿರುವನು. ಪಾಯಿ ಮಾಂ ಪಾಯಿ ಮಾಂ ನಾರಾಯಣ ನಾರಾಯಣ ನಾರಾಯಣ. ತೆಕ್ಕಲಕೋಟೆ ನಾಗೇಶ ಇವರು ಲಕ್ಷ್ಮಣ ಪಾತ್ರ ಮಾಡಿದಂಥವರಿಗೆ ಒಂದು ತೊಲೆ ಬಂಗಾರ ಚೈನನ್ನು ಬಹುಮಾನ ಬರ್ಗಾರ ಮಾಡುತ್ತಾರೆ. ಕುಮಾರನಿಗೆ ಸಾಟಿಯಾದ ಮೇಟಿ ಯಾರು ಇಲ್ಲ. ಓಹೋ, ಇರುವನು ಇರುವನು ಯಾರು? ಹಾ, ಅವನೇ ಅಭಿಮಾನಿಯವನು. ಹಾ, ಅವನೇ ನನಗೆ ಸರಿಯಾದ ಹುದ್ದೆ. ಅವನಪ್ಪನವರನ್ನು ನಮ್ಮಪ್ಪನವರ ಕಪ್ಪೆಗಳಂತೆ ಮಾಡಿ ನಮ್ಮಪ್ಪನವರ ಮಾಡಿದಂತೆ ನಾನು ಸಹ ಪಾಂಡವರ ಕುಂದಿಗೆ ಒಂದು ಕೈ ತೋರಿಸುವೆ. ಸ್ವಲ್ಪ ಸೈರಿಸು ಸೈರಿಸು ಲಕ್ಷ್ಮಣ ಕುಮಾರ. ಅವನಾರದ್ರೆ ನೀನು ಯಾರೋ, ನಿಮ್ಮಪ್ಪನೇ ಯಾರೋ? ನಾರಾಯಣ ನಾರಾಯಣ. ನಿನ್ನಮ್ಮ ಡೈವೆ ಬಡಿವೆ ಕಡಿವೆ ನಿಮ್ಮಪ್ಪ ನಿಮ್ ತಾತ್ರ ಮುತ್ತಾತ್ರ ಮೆತ್ತಾತ್ರ ಹಾಜ್ಯ ಹಾಜ್ಯ. ನಾರಾಯಣ ನಾರಾಯಣ ನಾರಾಯಣ. ಈ ದುರ್ಯೋಧನ ಸಾರ್ವಭೌಮನ ಮಗ ಲಕ್ಷ್ಮಣ ವೀರಕ್ಕೆ ಸಿಕ್ಕಿದ ಮೇಲೆ ಬದುಕುವುದು ದುರ್ಲಭ. ನಾರಾಯಣ ನಾರಾಯಣ. ಲಕ್ಷ್ಮಣ ಪ್ರಭು ಅವನಾರದ್ರೆ ಹುಲಿಯನ್ನು ಬಿಟ್ಟು ಇಲಿಯನ್ನು ಇಡದಂತೆ ನಿನ್ನ ಪ್ರತಾಪ ಶಾಲಿಯನ್ನು ಬಿಟ್ಟು ನನ್ನಂತ ನಾರದನ ಮೇಲೆ ನಿನ್ನ ಪ್ರತಾಪ ತೋರಿಸಬಹುದೇ? ಸಹಜವಾಗಿ ನಾರದ್ರೆ ಬೇಡ ಬೇಡ. ಇದಕ್ಕಿಂತಲೂ ಅಡಿಗೆ ಮನೆಯಲ್ಲಿರುವ ಗಡಗಗಳ ಮೇಲೆ ತೋರಿಸು ನಿನ್ನ ಪ್ರತಾಪ. ನನ್ನಂತ ನಾರದನಲ್ಲಿ ತೋರಿಸುವುದು ನಾಯವಲ್ಲ ಲಕ್ಷಣ, ತೋರಿಸು ವೈರಿಗಳ ಮೇಲೆ ಪರಾಕ್ರಮದ ವೀಕ್ಷಣ. ಅಹೋ ಉಚ್ಚ ಮುದ್ದಕ ಯಾತಕ್ಕೆ ಸುಮ್ಮನಿರುವೆ? ಏನೇ ನೀನು ಮುದ್ಕನೇನು?
ಹೌದು ರಾಜೇಂದ್ರ. ಹಾಗಾದ್ರೆ ಎಲ್ಲ ವೈರ್ಯ ದೋಷದಿಂದ ಪಾಂಡ ಪುತ್ರರ ಮೇಲೆ ಬಗೆಯಂ ವಹಿಸದಂತೆ ತೋರುತ್ತದೆ. ಇವನ ವನ ಜಂಬದ ಪೌರುಷವು ನೆತ್ತಿಗೇರಿರುವುದು. ಅಯ್ಯೋ ಪಾಪ, ಇರಲಿ ಇರಲಿ, ಇವನಿಗೆ ಅವರಿಂದಲೇ ಲಗ್ನವನ್ನು ಮಾಡಿಸಿದರೆ ಸರಿ ಹೋಗುತ್ತದೆ. ಹೇಗಾದರ ಮಾಡಿ ಇವನನ್ನ ಕೆರಳಿಸಿ ಪಾಂಡ ಪುತ್ರರಲ್ಲಿಗೆ ಬಂದು ಮಿತ್ರರ ಪರಿವಾರದೊಡನೆ ಕಳುಹಿಸಿ ಬಿಟ್ಟರೆ ನನಗೆ ಬೇಕಾದಷ್ಟು ಊಟ ಸಿಗುತ್ತದೆ. ಶ್ರೀಕೃಷ್ಣನನ್ನು ಧಿಕ್ಕರಿಸಿದ ಬಲರಾಮನ ರೋಗಕ್ಕೆ ತಕ್ಕ ಸರಿಯಾದ ಔಷಧವನ್ನು ಹಾಕಲೇಬೇಕು. ಕಪಟ ನಾಟಕನಾದ ಶ್ರೀಕೃಷ್ಣಮೂರ್ತಿ, ನಿನ್ನ ನೀಲೆಯು ಅದು ಎಂತ ಅದ್ಭುತವಾದ್ದು. ಇನ್ನು ಇವರಿಗೆ ತಕ್ಕ ಕಲಹವನ್ನು ಹತ್ತಿಸಿ ನನ್ನ ಹೊಟ್ಟೆ ಹಸವು ತೀರಿಸಿಕೊಳ್ಳುತ್ತೇನೆ. ನಾರಾಯಣ ನಾರಾಯಣ. ಉಲ್ಲಿಗಳಲ್ಲಿ ಬರ ತೋರಿಸುವ ಆಗಲಿ ನಿಮ್ಮಂತ ಇಲ್ಲಿಗಳಲ್ಲಿ ಕಾದಾಟವಂತೀರ. ನಾನಲ್ಲ, ಹೌದು
ಭಯವನ್ನು ಇನ್ನು ಭಯ ಪಡಬೇಡ, ಬೆನ್ನು ತಟ್ಟುವನು. ರಾಜ ನೂತನ ವಾರ್ತೆಯನ್ನು ಹೇಳಿ ಕರುಣ ಭಜ ಬಡ ಮುದ್ದೇನೆ ಹಾಕಿದೆ. ಅಹೋ ಲಕ್ಷಣ ಪ್ರಭು, ಅವೋ ನಾರದರೆ, ಹಾ ಬಲರಾಮ ದೇವರು ನಿನಗೆ ಕೊಡಬೇಕೆಂದಿರುವ ಸಸಿರೇಖಾ ಸುಂದರಿಯನ್ನು ಆಗಲಿ ಎಂದ. ಹಾವ ಲಕ್ಷಣ ಗೇಡಿಯಾದ ಲಕ್ಷಣನಿಗೆ ಮಾತ್ರ ಬಿಡುವುದಿಲ್ಲ ಎಂದು. ಹಾ ಬಲ ಈನನಾದ ಅಭಿಮಾನ್ಯವಾಗಿ ಪ್ರತಿಜ್ಞೆ ಮಾಡಿರುವನು. ಇಷ್ಟೆಲ್ಲ ವರ್ತಮಾನ ನಡೆದಿರುವುದು ನೋಡು ಲಕ್ಷಣ, ಆಲೋಚನೆ ಮಾಡಿ ನೀನು ತಕ್ಷಣ. ರಾಜೇಂದ್ರ ಬಡ ಪಾಂಡವರ ಗುನ್ನಿಗೆ ಏನು ಕೇಡುಗಾಲ ಸಂಭವಿಸಿದಂತೆ ಕಾಣುತ್ತದೆ. ಹೌದೇನ ರಾಜ, ಬಲಹೀನನಾದ ಲಕ್ಷಣನಲ್ಲಿ ಹಾ ಅಭಿಮಾನ್ಯವನಲ್ಲಿ ಅವನು ನರಿಯುತ್ತಂತೆ ನಾನು ಸಿಂಹ ಸಿಂಹವತ್ತಂತೆ ಹಾಗಾದ್ರೆ ಅವನಿಗೆ ಒಂದು ಕೈ ತೋರಿಸಿ ಬಿಡುವನು. ತ್ರಿಲೋಕ ಸಂಚಾರಿ ಮಾಡುವ ಅಭಿಮಾನಿ ಏನು ಪ್ರಭು ಯುವ ರಾಜನೇ ಅವನಾರಾದರೆ ಈ ಲಗ್ನಕ್ಕೆ ಹಾ ಪುಂಡರೇನಾದರೂ ಆತಂಕ ಮಾಡುವರು ಏನು? ಮತ್ತು ನೀನು ಭಯಪಟ್ಟು ಎಲ್ಲಿ ಎಂದರಿವೆ ಎಂದು ನನಗೆ ಭಯವಾಗುತ್ತದೆ. ನನಗೆ ಭಯವಾಗುತ್ತದೆ ಮತ್ತೇನೋ ಇಲ್ಲ ಯುವರಾಜ. ಸಾಂದ್ರವ ತೇಜ ಅಹೋ ಮುನಿವರ, ನನ್ನ ಗೆಳಬೆಟ್ಟ ಪಾಂಡವರ ಸಮಾಚಾರ. ಚೆನ್ನವದಕ್ಕೆ ಅನ್ನವಿಲ್ಲದೆ ಅರಣ್ಯವಾಸದಲ್ಲಿ ಗಡ್ಡೆ ಕೆಲಸ ನಡೆಸುತ್ತಾ ತಿಂದ ದಿವಸ ಶಸ್ತ್ರಕ್ಕೆ ನನ್ನ ಹುಳಿ ಅಂತ ಬಡ ಪಾಂಡವರಿಗೆ ಭಯ ಪಡುವ ಅಗತ್ಯವಿಲ್ಲವಂತರವಾಗಿ ಬಲರಾಮ ಭವನಿಗೆ ನನ್ನ ಮಾತ್ರ ಸೋಮಸ್ವಾಮಿ ಏನು ಪ್ರಭು ಯುವ ರಾಜನೇ. ದ್ವಾರಕಾವತಿಯ ಬಂದು ಶಶಿರೇಖೆಯನ್ನು ಲಗ್ನ ಮಾಡಿಕೊಂಬುವುದು ನನಗೆ ನಂಬಿಗೆ ಸಾಲದು. ಎಂಥ ತೇಜ ಸ್ವಾಮಿ ನಾರವರೇ, ನನ್ನಷ್ಟು ಲಂಡನ್ ಎಂದು ತಿಳಿದಿರುವಯ್ಯ. ಹೌದು ರಾಜೇಂದ್ರ, ಪಟ ಪಾಂಡವರಿಗೆಲ್ಲ ಪರಾಕ್ರಮದಿಂದ ಕುಲಸೆಯನ್ನು ತೋರಿಸಿ ಅವರು ಸತ್ಯ ಸಮಯದಲ್ಲಿ ಮಾಡಿದ್ವಿ. ನಾರಾಯಣ ನಾರಾಯಣ ಕೌರ ಜನರಲ್ಲಿ ಕೌರ ಎಲ್ಲಿ ಎಲ್ಲ ಪ್ರತಾಪವು ತಿಳಿದಾದರೆ ಮತ್ತೊಂದು ಸಹ ತೋರಿಸಿದೆ ಸ್ವಾಮಿ. ಬೇಡ ಪ್ರಭು ಬೇಡ, ನಾನು ಬಲರಾಮನಲ್ಲಿಗೆ ಹೋಗಿ ವೀರ ವೀರ ಸೂರ ವೀರ ವೀರ ಸೂರ ಲಕ್ಷಣ ಕುಮಾರ ಬರವಣೆ ಎಂದು ಚೆನ್ನಾಗಿ ಎಲ್ಲರಿಗೆ ತಿಳಿಯುವಂತೆ ಹೇಳುತ್ತೇನೆ ಮತ್ತು ಯಾವಕ್ಕೆ ನೆನೆಸಿಕೊಳ್ಳುವಂತೆ ಮಾಡುತ್ತೇನೆ. ಯುವರಾಜನಾದ ಲಕ್ಷಣ ಕುಮಾರನಿಗೆ ಮದುವೆ ಮಾಡಿ ಕಳುಹಿಸಿರಿ ಎಂದು ಹೇಳುತ್ತೇನೆ. ಬರುವೆ ಲಕ್ಷಣ ಕುಮಾರ, ತೋರಿಸ ಅವರ ಮೇಲೆ ನಿನ್ನ ಭೀಕರ. ಸಂತೋಷವಾಗಿ ಬನ್ನಿ ಸ್ವಾಮಿ. ನಾರಾಯಣ ನಾರಾಯಣ
ಎಣ್ಣ ಮಣ್ಣ ಮೇ